ನಮಸ್ಕಾರ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಚುನಾವಣೆ ಸಮಯದಲ್ಲಿ ಹಂಚಲು ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಮದ್ಯವನ್ನ ಅಬಕಾರಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಕೆಬಿಜೆಎನ್ಎಲ್ನ ಕ್ಯಾಂಪ್ ರಾಮಪುರ ಗ್ರಾಮದಲ್ಲಿ ದಾಳಿ ನಡೆಸಿದ ಅಬಕಾರಿ ಅಧಿಕಾರಿಗಳು ಒಟ್ಟು 243648 ರೂಪಾಯಿ ಮೌಲ್ಯದ ಮದ್ಯವನ್ನ ವಶಪಡಿಸಿಕೊಂಡಿದ್ದಾರೆ. ಬೆಂಗಳೂರಿನ 3 ಕ್ಷೇತ್ರಗಳಲ್ಲಿ ಕಮಲ ಅರಳಲಿದೆ. ಎಸ್ಎಂ ಕೃಷ್ಣ. ಬೆಂಗಳೂರು ದಕ್ಷಿಣ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಅವರ ಪರ ಪ್ರಚಾರದಲ್ಲಿ ಪಾಲ್ಗೊಂಡು ಮಾತನಾಡಿ, ತೇಜಸ್ವಿ ಸೂರ್ಯ ಹಿರಿಯರನ್ನ ಒಗ್ಗೂಡಿಸಿಕೊಂಡು ಚುನಾವಣೆ ನಡೆಸುತ್ತಿದ್ದಾರೆ. ಕ್ಷೇತ್ರದಲ್ಲಿ ಈಗಾಗಲೇ ಗೆಲುವಿನ ವಾತಾವರಣ ಸೃಷ್ಟಿಯಾಗಿದೆ ಎಂದರು. ನಾಗರಿಕರು ಮತ ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು. ಹೆಚ್ಚು ಮತದಾರರು ಮತಗಟ್ಟೆಗೆ ಹೋದರೆ ಪ್ರತಿಷ್ಠಿತ ಪಕ್ಷವಾಗಿರುವ ಬಿಜೆಪಿ ಹೆಚ್ಚು ಅನುಕೂಲವಾಗಲಿದೆ ಎಂದರು. ಎರಡು ಹಂತದ ಚುನಾವಣೆಯಲ್ಲಿ ಮತದಾರರು ಹೆಚ್ಚಾಗಿ ಮತ ಚಲಾಯಿಸಬೇಕು. ಬೆಂಗಳೂರಿಗರಲ್ಲಿ ಮತ ಚಲಾವಣೆ ಮಾಡುವಂತೆ ಮನವಿ ಮಾಡಿ ಆ ಮೂಲಕ ಪ್ರಜಾಪ್ರಭುತ್ವ ಉಳಿಸುವಂತೆ ಕರೆ ನೀಡಿದರು. ವಿಜಯ ಸಂಕಲ್ಪ ಯಾತ್ರೆಯನ್ನ ಎಸ್ಎಂ ಕೃಷ್ಣ ಅವರು ಮೈಸೂರು ಸ್ಯಾಟಲೈಟ್ ಬಸ್ ನಿಲ್ದಾಣದ ಬಳಿ ಸೇರಿಕೊಂಡು ಅಲ್ಲಿಂದ ಬ್ಯಾಟರಾಯನ್ಪುರ ಆವನಹಳ್ಳಿ ಟಿಆರ್ ಮಿಲ್ ಮಾರ್ಗವಾಗಿ ಗಾಳಿ ಆಂಜನೇಯ ದೇವಸ್ಥಾನದವರೆಗೆ ಪ್ರಚಾರ ರ್ಯಾಲಿಯಲ್ಲಿ ಭಾಗವಹಿಸಿ ತೇಜಸ್ವಿ ಸೂರ್ಯ ಪರ ಮತಯಾಚಿಸಿದರು. ಇದಕ್ಕೂ ಮೊದಲು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆರಂಭವಾದ ವಿಜಯ ಸಂಕಲ್ಪ ಯಾತ್ರೆ ಗೋವಿಂದರಾಜನಗರ ಪ್ರಶಾಂತ್ ನಗರ ಮೂಡಲಪಾಳ್ಯ ನಾಗರಭಾವಿ ಮುಖ್ಯ ರಸ್ತೆ ಮಾರ್ಗವಾಗಿ ಅನುಭವ ನಗರ ಮಾರುತಿ ನಗರದವರೆಗೆ ಸಂಚರಿಸಿತು. ಏಪ್ರಿಲ್ 15ರಂದು ದ್ವಿತೀಯ ಪಿಯು ಫಲಿತಾಂಶ ಪದವಿ ಪೂರ್ವ ಶಿಕ್ಷಣ ಇಲಾಖೆ. 2018-19 ಸಾಲಿನ ದ್ವಿತೀಯ ಪಿಯು ಫಲಿತಾಂಶ ಇದೇ ತಿಂಗಳು 15ರ ಬೆಳಿಗ್ಗೆ 11 ಗಂಟೆಗೆ ಪ್ರಕಟವಾಗಲಿದೆ ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಮಾಧ್ಯಮಗಳಿಗೆ ಮಾಹಿತಿ ನೀಡಿರುವ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಿರ್ದೇಶಕಿ ಸಿ ಶಿಖಾ ಅವರು ಏಪ್ರಿಲ್ 16ರ ಬೆಳಿಗ್ಗೆಯಿಂದಲೇ ಎಲ್ಲಾ ಕಾಲೇಜುಗಳಲ್ಲಿ ಫಲಿತಾಂಶ ಲಭ್ಯವಾಗಲಿದೆ ಎಂದು ಹೇಳಿದ್ದಾರೆ. ಸಿಇಟಿ ಏಪ್ರಿಲ್ 29ರಿಂದ ಮೇ 1ರವರೆಗೆ ನಡೆಯಲಿದೆ. ಪಿಯುಸಿಯಲ್ಲಿ ವಿಜ್ಞಾನ ವಿಷಯ ವ್ಯಾಸಂಗ ಮಾಡಿರುವ ಬಹುತೇಕ ವಿದ್ಯಾರ್ಥಿಗಳು ಸಿಇಟಿ ಬರೆಯುವುದರಿಂದ ವಿದ್ಯಾರ್ಥಿಗಳ ಒತ್ತಡ ಕಡಿಮೆ ಮಾಡಿ ನಿರಾಳವಾಗಿ ಪರೀಕ್ಷೆ ಬರೆಯಲು ಅನುವು ಮಾಡಿಕೊಡಲು ಪಿಯು ಫಲಿತಾಂಶವನ್ನು ಶೀಘ್ರ ಪ್ರಕಟಿಸಲು ತೀರ್ಮಾನಿಸಲಾಗಿದೆ. ಸುಳ್ಳು ಪ್ರಚಾರ ಮಾಡಿ ನಮ್ಮನ್ನ ಯಾಮಾರಿಸುತ್ತಿದ್ದೀರಿ. ಕಳೆದ ಬಾರಿ ಬಹು ಅಂತರದಲ್ಲಿ ನಿಮ್ಮನ್ನ ಗೆಲ್ಲಿಸಿಕೊಟ್ಟರೂ ನಮ್ಮ ಅಭಿವೃದ್ಧಿ ಮಾಡಿಲ್ಲ. ಚುನಾವಣೆ ಬಂದಾಗ ನಿಮಗೆ ನಮ್ಮ ನೆನಪಾಗುತ್ತೆ ಎಂದು ಪ್ರಕಾಶ್ ಹುಕ್ಕೇರಿ ಪ್ರಚಾರ ಸಂದರ್ಭದಲ್ಲಿ ಕರ್ಗಾಂವ್ ಗ್ರಾಮದ ಯುವಕ ಸಂಸದರನ್ನ ತರಾಟೆಗೆ ತೆಗೆದುಕೊಂಡಿದ್ದಾನೆ. ಲೋಕಸಭಾ ಚುನಾವಣಾ ಪ್ರಚಾರಕ್ಕೆ ಆಗಮಿಸಿದ್ದ ಚಿಕ್ಕೋಡಿ ಸಂಸದ ಪ್ರಕಾಶ್ ಹುಕ್ಕೇರಿ ಕರ್ಗಾಂವ್ ಗ್ರಾಮಕ್ಕೆ ಮತ ಕೇಳಲು ಬಂದಾಗ ಚಿಕ್ಕೋಡಿ ತಾಲೂಕಿನ ಪ್ರತಿಷ್ಠಿತ ಹಿರಿಯ ಕಾಂಗ್ರೆಸ್ನ ರಾಜಕಾರಣಿಯಾದ ಗ್ರಾಮದ ಟಿಡಿ ಪಾಟೀಲ್ ಇವರ ಮೊಮ್ಮಗ ಮಾತನಾಡಿ, ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ, ನಿಮ್ಮ ಮೇಲೆ ಇನ್ನು ಮುಂದೆ ನಮಗೆ ನಂಬಿಕೆ ಇಲ್ಲ ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿಮಗೆ ಮತಗಳು ಬೇಕಾದರೆ ಅಭಿವೃದ್ಧಿಯ ಬಗ್ಗೆ ಲಿಸ್ಟ್ ಮಾಡಿ ಕೈಬರಹ ಲಿಖಿತ ಮೂಲಕ ಬಾಂಡ್ ಪೇಪರ್ ಮಾಡಿ ಕೊಡಿ ಎಂದು ನೇರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಚಿಕ್ಕೋಡಿ ವ್ಯಾಪ್ತಿಯ ಯಕ್ಸಂಬ ಪಟ್ಟಣದ ಸುತ್ತಮುತ್ತಲಿನ ಗ್ರಾಮದಲ್ಲಿ ಹೊಗೆಮುಕ್ತ ಗ್ರಾಮಗಳನ್ನಾಗಿ ಅಭಿವೃದ್ಧಿ ಮಾಡಿದ್ದೀರಿ. ಈ ಭಾಗಕ್ಕೆ ಮಾತ್ರ ಮಲತಾಯಿ ಧೋರಣೆ ಮಾಡಿದ್ದೀರಿ. 5 ವರ್ಷ ಕಳೆದ ನಿಮ್ಮ ಮೇಲೆ ನಮಗೆ ಈಗ ನಮ್ಮ ಗ್ರಾಮ ನೆನಪಾಯಿತೆ ಎಂದು ಕಿಡಿಕಾರಿದರು. ಇಲ್ಲಿವರೆಗೆ ನೀವು ಈ ಕಡೆ ಬಂದಿಲ್ಲ, ಇವರು ನಮ್ಮ ಭಾಗಕ್ಕೆ ಸಂಬಂಧ ಪಡ್ತಾರಾ ಎಂದು ಜನರು ಆಡಿಕೊಳ್ತಿದ್ದಾರೆ. ಒಟ್ಟಿನಲ್ಲಿ ಚುನಾವಣೆ ಬಗ್ಗೆ ಜನರು ಬೇಸತ್ತು, ಯಾರು ಬಂದರೇನು, ನಮಗೆ ಯಾವುದೇ ರೀತಿಯ ಸಹಾಯ ದೊರಕುತ್ತಿಲ್ಲ, ಕುಡಿಯಲು ನೀರು ಇಲ್ಲ, ರೈತರು ಕಣ್ಣೀರು ತಪ್ಪುತ್ತಿಲ್ಲ, ಆದರೆ ಈವರೆಗೆ ತಮ್ಮ ಮತಗಳು ಮಾತ್ರ ಬೇಕು ಎಂದು ಚುನಾವಣಾ ಬಹಿಷ್ಕಾರ ಹಾಕುವ ನಿಟ್ಟಿನಲ್ಲಿ ಜನರು ಒಂದಾಗಿದ್ದಾರೆ. ವಾಟರ್ ಅಲೋಕೇಶನ್ ಏನೈತೆ ಅನ್ನೋದು ಅದು ಒಂದು ದಿವ್ಸ ಒಳಗೆ ಗೊರತಕೈತೆ. ಅಲ್ಲಿ ಹೋಗಿ ನಾವು ಮೆಜರ್ಮೆಂಟ್ ಮಾಡೋದಿಲ್ಲ, ಅಲ್ಲಿ ಕೂತು ನಾವು ಹೇಳೋದಿಲ್ಲ. ಒಂದು ದಿವ್ಸ ಒಳಗೆ ಗೊರತಕೈತೆ ವಾಟರ್ ಅಲೋಕೇಶನ್ ಯಾವ ಊರಿಗೆ ಎಷ್ಟಾಗೈತಿ ಏನಾಗೈತೆ ಅಂತ. ಆಮೇಲೆ ನಾನು ನಿಮ್ಮ ಲೆಟ್ರಿಗೂ ಓದಿನಿ, ನೀವು ನನಗೆ ಹೇಳಂದ್ರೆ ಅದಕ್ಕೆ ಡೀಪಾಗನ ಹೋಗಿ ಆ ಲೆಟ್ರನ್ನ ವಿಚಾರಿಸಿ ನಾ ಇನ್ನು ಎದಕ್ಕೆ ಇಲ್ಪ ಕ್ಲಿಯರಾಗ ತೆಗೆದು ಮಂದಿ ಮುಂದೆ ಇಡಾಗತ್ತೆ ಅಂದರೆ, ಯಾಕಂದ್ರೆ ಇವತ್ತಿನ ಯುವಕರು ಬಂದು ನನಗೆ ಕೇಳಾಗತ್ತಾರ. ಇಲ್ಲ, ಮತ್ತು ನಾವು ಲಾಸ್ಟ್ ಟೈಮ್ ಪ್ರಕಾಶಣ ಹುಕ್ಕೇರಿ ಅವ್ರಿಗೆ ಓಟ್ ಹಾಕಿದ್ವಿ, ಮತ್ತು ಅವ್ರು ನೀರಾವರಿ ಮಾಡಿಲ್ಲ, ಮತ್ತು ಅದಕ್ಕೆ ಹೆಂಗ್ರಿ ಇನ್ನೊಮ್ಮೆ ಹಾಕೋದತ್ತಂದು. ಅವಾಗ ನಾನು ಇಲ್ಲಪ್ಪ ನೀವು ಹೋಗಿ ಎಂ ಪಿ ಅವ್ರಿಗೆ ಕೇಳ್ರಿ ಅಂತಂದು. ಅದಕ್ಕೆ ಹುಡುಗರು ಅಂದ್ರೆ ನಾವು ಎಂ ಪಿ ಅವ್ರಿಗೆ ಕೇಳ್ದಿತ್ತಾರೆ, ಮತ್ತು ನೀವ್ಯಾಕೆ ಓಟ್ ಹಾಕಿಸ್ತೀರಿ, ನಾವು ಹೇಳೋದು ತಪ್ಪಾಗ್ಯದ ನಿಮಗೆ ಇವ್ರಿಗೋ ಓಟ್ ಹಾಕಿರಿದ್ರೆ. ಇವತ್ತು ನಾವು ಇವತ್ತು ಬಂದು ಇವ್ರು ಬಾಜು ಬಂದು ನಿಂತೇವಿ ಕೂತೇವಿ ಅಂದಮೇಲೆ ನಮ್ಮದು ಜವಾಬ್ದಾರಿ ಐತಿ, ನಾಳೆ ಹೋಗಿ ಅದನ್ನು ಕೇಳ್ಬೇಕು, ಮಾಡಿಸ್ಕೊಂಡು ಬರ್ಬೇಕು ಅನ್ನೋದು ನಂದು ಆದ ಒಂದು. ಮತ್ತು ಸೆಕೆಂಡ್, ನಾ ಎಲ್ಲ ಲೆಟ್ರ್ಗಳು ತೆಗೆದು ಓದಿದ್ನಿ, ಎಲ್ಲ ಇದನ್ನು ಮಾಡಿದ್ನಿ. ನಾ ಏನು ಕೇಳ್ತಾನಂದ್ರೆ ನೀವು ವಾಟರ್ ಬೋರ್ಡಿಗೆ ನವೆಂಬರ್ 2018 ಲೆಟ್ರ್ ಬರ್ದಿ, ಇಲ್ಲ ನಮಗೆ ಕೃಷ್ಣಾ ನದಿಯಿಂದ ಇಲ್ಲಿ ನೀರು ಬರ್ಬೇಕತ್ತ. ಅದು 6 ತಿಂಗಳ ಹಿಂದೆ ಯಾಕೆ ಬರೋದ್ರಿ, ಅದನ್ನು 4 ವರ್ಷ ಹಿಂದೆ ಯಾಕೆ ಬರಲಿಲ್ಲ ಅಂತ ನಾನು. ಹರಿಹರದಲ್ಲಿ ಪಕ್ಷಗಳ ಪ್ರಚಾರ ಬರದಿಂದ ಸಾಗುತ್ತಿದ್ದು, ಕಾಂಗ್ರೆಸ್ ಅಭ್ಯರ್ಥಿ ಬಿ ಮಂಜಪ್ಪ ಪರವಾಗಿ ನಗರದಲ್ಲಿ ಮತಯಾಚನೆ ಮಾಡಲಾಯಿತು. ಕಾಂಗ್ರೆಸ್ ಪಕ್ಷದ ಪ್ರಚಾರ ಕಾರ್ಯ ಹರಿಹರದಲ್ಲಿ ಅಬ್ಬರದಿಂದ ಸಾಗುತ್ತಿದ್ದು, ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕ್ಷೇತ್ರದ ಶಾಸಕ ಎಸ್ ರಾಮಪ್ಪ ಹಾಗೂ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸೇರಿ ನಗರದ ಆಶ್ರಯ ಕಾಲೋನಿ, ಬಿಡಿ ಕಾಲೋನಿ, ಹಳೆ ಹರಲ್ಪುರ್ ಅನೇಕ ಕಡೆ ಮೈತ್ರಿ ಪಕ್ಷದ ಪರವಾಗಿ ಪ್ರಚಾರ ನಡೆಸಿದರು.
ಭರ್ಜರಿ ಕಾರ್ಯಾಚರಣೆ ನಡೆಸಿರುವ ಐಟಿ ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ಹಣ ವಶಕ್ಕೆ ಪಡೆದಿದ್ದಾರೆ. ನಾಮಕಲ್ನಲ್ಲಿರುವ ಪಿಎಸ್ಕೆ ಇಂಜಿನಿಯರಿಂಗ್ ಕನ್ಸ್ಟ್ರಕ್ಷನ್ ಕಂಪನಿಗೆ ಸೇರಿದ ನಾಲ್ಕು ಕಡೆಗಳಲ್ಲಿ ದಾಳಿ ನಡೆದಿದ್ದು ಕೋಟಿಗಟ್ಟಲೆ ನಗದು ಹಲವಾರು ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಲ್ಲದೆ ಪ್ರಭಾವಿ ವ್ಯಕ್ತಿಗಳಿಗೆ ಹಣ ನೀಡಿರುವ ಬಗ್ಗೆಯೂ ದಾಖಲೆಗಳು ಲಭ್ಯವಾಗಿವೆ ಎಂಬ ಮಾಹಿತಿ ದೊರಕಿದೆ. ಪಿಎಸ್ಕೆ ಕಂಪನಿಯ ಮಾಲೀಕ ಪಿಎಸ್ಕೆ ಪೆರಿಯಸ್ವಾಮಿ ತಮಿಳುನಾಡು ರಾಜ್ಯದ ಪ್ರಮುಖ ಸರ್ಕಾರಿ ಮೂಲಸೌಕರ್ಯ ಯೋಜನೆಗಳನ್ನು ಗುತ್ತಿಗೆ ಪಡೆದುಕೊಂಡು ಪೂರ್ಣಗೊಳಿಸಿದ್ದು ಪ್ರಭಾವಿ ವ್ಯಕ್ತಿ ಎಂದು ಗುರುತಿಸಿಕೊಂಡಿದ್ದಾರೆ. ಶಸ್ತ್ರಾಸ್ತ್ರವಿಲ್ಲದ ಅಮಾಯಕ ಭಾರತೀಯ ನಾಗರಿಕರನ್ನ ಬ್ರಿಟಿಷರ ಬಂದೂಕುಗಳು ಬಲಿ ಪಡೆದ ಕರಾಳ ಘಟನೆ ಸಂಭವಿಸಿ ಇಂದಿಗೆ ಶತವರ್ಷ ಕಳೆದಿದೆ. 1919 ಏಪ್ರಿಲ್ 13 ಬ್ರಿಟಿಷರು ಜಾರಿಗೆ ತಂದ ರೌಲಟ್ ಕಾಯ್ದೆನ ವಿರೋಧಿಸಿ ಪಂಜಾಬ್ ರಾಜ್ಯದ ಮುಖ್ಯವಾದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕೇಂದ್ರಗಳಲ್ಲಿ ಒಂದಾದ ಅಮೃತಸರದಲ್ಲಿನ ಹೃದಯ ಭಾಗದಲ್ಲಿರುವ ಜಲಿಯನ್ವಾಲಾ ಬಾಗ್ ಉದ್ಯಾನವನದಲ್ಲಿ ಸಹಸ್ರಾರು ಮಂದಿ ಭಾರತೀಯರು ಮುಖ್ಯವಾಗಿ ಪಂಜಾಬ್ನ ನಾಗರಿಕರು ಸಮಾವೇಶಗೊಂಡಿದ್ದರು. ಅದು ಸಿಖ್ಖರ ಪವಿತ್ರ ದಿನಗಳಲ್ಲಿ ಒಂದಾದ ಬೈಸಾಖಿ ದಿನ. ಆ ಪವಿತ್ರ ದಿನದಂದು ಬೈಸಾಖಿ ಹಬ್ಬವನ್ನು ಆಚರಿಸಲು ಅಮೃತಸರದಲ್ಲಿ ಸಮಾವೇಶಗೊಳ್ಳುವುದು ಸಂಪ್ರದಾಯವಾಗಿ ರೂಪುಗೊಂಡಿತ್ತು. ಸಂವಹನ ತಂತ್ರಜ್ಞಾನವು ತೀರಾ ಹಿಂದುಳಿದಿದ್ದ ಪಂಜಾಬ್ನಲ್ಲಿ ಗ್ರಾಮೀಣ ಪ್ರದೇಶದಿಂದ ಅಮೃತಸರಕ್ಕೆ ಬರುತ್ತಿದ್ದ ಜನರಿಗೆ ಶಾಸನಬದ್ಧವಾಗಿ ಅಮೃತಸರದಲ್ಲಿ 5 ಹೆಚ್ಚಿನ ಜನ ಗುಂಪೊಂದು ಕೂಡುತ್ತಿರಲಿಲ್ಲ ಎಂಬ ಮಾಹಿತಿ ಲಭ್ಯವಾಗಿರಲಿಲ್ಲ. ಆದ್ದರಿಂದ ಅಂದು ನಡೆದ ಸಮಾವೇಶದ ನಿಯಮದ ಉಲ್ಲಂಘನೆಯಾಗಿತ್ತು ಎನ್ನಲಾಗುತ್ತಿದೆ. ನಿಯಮ ಉಲ್ಲಂಘನೆಯಿಂದ ಆಕ್ರೋಶಗೊಂಡ ಬ್ರಿಟಿಷರು ಜನರಿಗೆ ತಕ್ಕ ಪಾಠ ಕಲಿಸಲು ನಿರ್ಧರಿಸಿದ್ದರು. ಇದರ ಪರಿಣಾಮ ಸೈನಿಕರಿದ್ದ ಬಂದೂಕುಗಳಿಂದ ಶಸ್ತ್ರಸಜ್ಜಿತವಾದ ತುಕುಡಿಯೊಂದನ್ನು ಉದ್ಯಾನವನಕ್ಕೆ 2 ಸಜ್ಜಿತ ಕಾರುಗಳೊಂದಿಗೆ ಬಂದಿತ್ತು. ಮೆಷಿನ್ ಗನ್ಗಳನ್ನು ಅಳವಡಿಸಲಾದ ಆ ವಾಹನಗಳು ಉದ್ಯಾನವನ ಕಡಿದಾದ ಬಾಗಿಲಿನಿಂದ ಬರಲು ಅಸಾಧ್ಯವಾಗಿತ್ತು. ಆ ತುಕುಡಿಯ ನಿಯಂತ್ರಣಕಾರ ಬ್ರಿಗೇಡಿಯರ್ ಜನರಲ್ ರೆಗಿನ್ಲಾಲ್ ಡಯರ್ ಉದ್ಯಾನವನಕ್ಕೆ ಕಾಲಿಡುತ್ತಲೇ ಅಲ್ಲಿ ನೆರೆದಿದ್ದವರಿಗೆ ಯಾವೊಂದು ಎಚ್ಚರಿಕೆಯನ್ನು ಕೊಡದೆ, ಗುಂಪು ಚದುರುವಂತೆ ಯಾವುದೋ ಆದೇಶವನ್ನು ನೀಡದೆ ಹಠತ್ತಾಗಿ ಗುಂಡಿನ ಮಳೆಗೈದುವಂತೆ ಆದೇಶ ನೀಡಿದ. ಆಗ ಪ್ರಾರಂಭವಾದ ಅಕ್ಷರಶಃ ಅಮಾನವೀಯ ಹತ್ಯಾಕಾಂಡ. ಯಾವುದೇ ಶಸ್ತ್ರಾಸ್ತ್ರವಿಲ್ಲದೆ ಸೇರಿದ ಅಮಾಯಕ ಜನರ ಮೇಲೆ ಸುಮಾರು 10-15 ನಿಮಿಷ ನಿರಂತರವಾಗಿ ಗುಂಡಿನ ಸುರಿಮಳೆಗೈಲಾಯಿತು. ನೋಡ ನೋಡುತ್ತಿದ್ದಂತೆ ನೂರಾರು ಜನ ನೆಲಕ್ಕುರುಳಿದರು. ಗಾಯಗೊಂಡವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಗುಂಡಿನ ದಾಳಿಯಿಂದ ಪಾರಾಗಲು ಓಡುವಾಗ ಕಾಲ್ತುಳಿತಕ್ಕೆ ಸಿಕ್ಕಿ ಮರಣ ಹೊಂದಿದವರು ನೂರಾರು ಜನ. ಕೆಲವರು ಎತ್ತರದ ಗೋಡೆಯನ್ನು ಹಾರಲು ಹೋಗಿ ಸೈನಿಕರ ಗುಂಡಿಗೆ ಬಲಿಯಾದರು. ಮೈದಾನದ ಪಕ್ಕದಲ್ಲಿದ್ದ ಬಾವಿಯೊಳಗೆ ಹರಿ ಪ್ರಾಣ ಉಳಿಸಿಕೊಳ್ಳಬಹುದೆಂದು ಹಲವರು ಬಾವಿಗೆ ಹಾರಿದ್ರು. ಈ ಹತ್ಯಾಕಾಂಡ ಸ್ಮಾರಕದಲ್ಲಿನ ಅಂಶವೊಂದರ ಪ್ರಕಾರ ಬಾವಿಯೊಂದರಿಂದಲೇ ಸುಮಾರು 120 ಶವಗಳನ್ನು ಹೊರತೆಗೆಯಲಾಗಿತ್ತು. ವಿದ್ಯಾರ್ಥಿಗಳು ಗುರು ಹಿರಿಯರನ್ನ ಗೌರವಿಸುವ ಗುಣ, ತಂದೆ ತಾಯಿಯನ್ನ ಪೂಜಿಸುವ ಗುಣ, ಸರಸ್ವತಿಯನ್ನ ಆರಾಧಿಸುವ ಗುಣ ಬೆಳೆಸಿಕೊಳ್ಳಬೇಕು ಎಂದು ಕಲಬುರಗಿ ಶರಣ ಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಕನ್ನಡ ಪ್ರಾಧ್ಯಾಪಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇರೂರು ಹೇಳಿದರು. ಕಾಳಗಿಪಟ್ಟಣದ ಕಾಳೇಶ್ವರ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಪದವಿ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ತೃತೀಯ ವಾರ್ಷಿಕೋತ್ಸವ ಹಾಗೂ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ವಿದ್ಯೆ ಸತತ ಅಭ್ಯಾಸ ಮಾಡಿದವರ ಕೈ ವಶವಾಗುತ್ತದೆ ಹೊರತು ಬಡವರ ಶ್ರೀಮಂತರ ಸೊತ್ತು ಎನ್ನುವುದು ತಪ್ಪು. ಯಾರು ಕಠಿಣ ಅಭ್ಯಾಸ ಮಾಡುತ್ತಾರೋ ಅವರಿಗೆ ಮಾತ್ರ ಸರಸ್ವತಿ ತಾಯಿ ಒಲಿಯಲು ಸಾಧ್ಯ ಎಂದರು. ಅಂಬೇಡ್ಕರ್ ಕಲಾ ಮಹಾವಿದ್ಯಾಲಯದ ರಾಜ್ಯಶಾಸ್ತ್ರ ಪ್ರಾಧ್ಯಾಪಕ ಐಎಸ್ ವಿದ್ಯಾಸಾಗರ್ ಮಾತನಾಡಿ, ಹುಟ್ಟಿದ್ದು ನಿಶ್ಚಿತ, ಸಾಯುವುದು ನಿಶ್ಚಿತ, ಹುಟ್ಟು ಸಾವಿನ ಮಧ್ಯವಿರುವ ಬಡಿದಾಡುವ ಬದುಕು ಕೂಡ ನಿಶ್ಚಿತ. ಆ ಬದುಕು ಅರ್ಥಪೂರ್ಣವಾಗಿರಬೇಕು ಎಂದರು. ಉಪನ್ಯಾಸಕ ನಾಗರಾಜ್ ಮಡಿವಾಳ್ ವಾರ್ಷಿಕ ವರದಿ ವಾಚನ ಮಾಡಿದರು. ಕಾರ್ಯಕ್ರಮದಲ್ಲಿ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಕಾಲೇಜಿಗೆ ಕಿರುಕಾಣಿಕೆ ನೀಡಿದರು. ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿದವು. ಕಾರ್ಯಕ್ರಮದಲ್ಲಿ ಮುಗುಳು ನಾಗಾವಿ ಕಟ್ಟಿಮನಿ ಹಿರೇಮಠದ ಅಭಿನವ ಸಿದ್ದಲಿಂಗ ಶಿವಾಚಾರ್ಯರು, ಸೂಗೂರಿನ ಚನ್ನಮರುದ್ರ ಮುನಿ ಶಿವಾಚಾರ್ಯರು, ಪ್ರಾಚಾರ್ಯರಾದ ಡಾಕ್ಟರ್ ಚಂದ್ರಶೇಖರ್ ದೊಡ್ಡಮನಿ, ಸಂಸ್ಥೆಯ ಅಧ್ಯಕ್ಷ ಸಂಗಪ್ಪ ಅರಣಕಲ್, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಎಫ್ಡಿಸಿ ಜಾನ್ಸನ್, ಉಪನ್ಯಾಸಕ ಲಕ್ಷ್ಮೀಕಾಂತ್ ಬಿರಾದಾರ್, ಉಪನ್ಯಾಸಕ ಶೌಕತ್ ಅಲಿ ನಾವದಿಗೀಕರ್, ಪ್ರಾಚಾರ್ಯ ಕಾಶಿನಾಥ್ ಗುತ್ತೇದಾರ್, ಬಸ್ ಘಟಕ ವ್ಯವಸ್ಥಾಪಕ ಯಶವಂತರಾವ್ ಯಾತನೂರ್, ಉದ್ಯಮಿ ವಿಶ್ವನಾಥ್ ವನಮಾಲಿ, ಮನೋಹರ್ ಪತಂಗೆ, ಶಿವಶರಣಪ್ಪ ಗುತ್ತೇದಾರ್, ರವೀಂದ್ರ ಜಗದಾಳೆ, ಅಣ್ಣಾರಾವ್ ಪಂಗರ್ಗಿ, ಪ್ರಾಚಾರ್ಯ ಅಂಬಾದಾಸ್ ಮದನೆ, ಗುಂಡಮ್ಮ ಕನ್ಯಾ, ರಾಕೇಶ್ ಹುಸಳಿ, ಪ್ರಿಯಾಂಕಾ ಕೊಡದೂರ್, ತೇಜಸ್ವಿನಿ ಪಾಟೀಲ್ ಸೇರಿದಂತೆ ಅನೇಕರು ಇದ್ದರು. ಸಾಯದನು ಗ್ಯಾರ, ಹುಟ್ಟು ಸಾವುಗಳ ಮಧ್ಯೆ ಬದುಕದನು ಗ್ಯಾರ. ಹ್ಯಾಂಗ ಬದುಕಬೇಕು ಮಕ್ಕಳೇ ಅಂದ್ರೆ, ನಿನ್ನ ತಾಯಿಯ ಗರ್ಭದಿಂದ ಭೂಮಿಗೆ ಬರ್ತಾ ಇದ್ದಿ, ಬರುವಾಗ ನೀ ಅಳತಾ ಇದ್ದ. ಹುಟ್ಟು ಹೊತ್ತಿನ ಹೊಸ ಮಕ್ಕಳು ಟ್ಯಾಟೆ ಯಾಕಂದ್ರೆ ಹುಟ್ಟದ ಭಗವಾನ್ ಯಾರು ಅಳ್ಕೊತ ಹುಟ್ಟಲೆ. ಹುಟ್ಟು ಹೊತ್ತಿನಾಗ ನೀ ಅಳತಾ ಇದ್ದಿ, ನಿನ್ನ ನೋಡಿರ್ತಕ್ಕಂಥ ಜನ ನಗತಾ ಇತ್ತು. ನನ್ನ ಕೂಸು ಬಂತು, ನನ್ನ ಕಂದು ಬಂತು, ನನ್ನ ಬಂಗಾರಿ ಬಂದಳು, ನನ್ನ ಸಿಂಗಾರ ಬಂತು, ನಮ್ಮವು ಬಂದಳು, ನಮ್ಮ ಅಪ್ಪ ಬಂದ,
ನೀ ಅಳತಾ ಇದ್ದೀನಿ, ನಿನ್ನನ್ನ ನೋಡಿರ್ತಕ್ಕಂತ ಜನ ನಗುತ್ತಾ ಇದ್ದ. ಆ ಕಡೆ ಬದುಕ್ರಿ, ಹ್ಯಾಂಗ್ ಬದುಕ್ರಿ ಅನ್ನುವ ಆಗಿದ್ರೆ ನೆನೆಸಿಕೋ ಆ ಮುಂದಿನ ದಿನ, ನೆನೆಸಿಕೋ ಆ ಮುಂದಿನ ದಿನವನ್ನ. ನೀನು ತೀರಿಕೊಂಡಾಗ ನಿನ್ನ ಮುಖದಲ್ಲಿ ನಗು ಇರಬೇಕು, ನಿನ್ನನ್ನು ನೋಡಿರ್ತಕ್ಕಂಥ ಜನ ಅಳಬೇಕು, ಹೂ ಅಂತ ಉಗುಳಬಾರದು. ಆ ಬದುಕು ನಿಮ್ಮದಾಗಲಿ.